ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಗಲಿದ ಬಳಿಕ ಅವರ ಕುರಿತು ಸಾಕಷ್ಟು ವಿಚಾರಗಳು ಪ್ರತಿನಿತ್ಯ ಹೊರಬರ್ತಾನೆ ಇದ್ದಾಗ ಮಾಡಿದ ದಾನ ಧರ್ಮಗಳೆಲ್ಲವೂ ಕೂಡ ಅವರು ಹೋದ ನಂತರ ಬೆಳಕಿಗೆ ಬರ್ತಾ ಇದೆ ಇನ್ನು ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಜೇಮ್ಸ್ ಸಿನಿಮಾ ಇನ್ನು ಬಿಡುಗಡೆ ಆಗಬೇಕಿತ್ತು ಜೊತೆಗೆ ಪುನೀತ್ ಅವರು ಕೆಲವೊಂದು ಸಿನಿಮಾಗಳ ಕತೆ ಕೂಡ ಕೇಳಿ ಒಪ್ಪಿಕೊಂಡಿದ್ರು ಎಲ್ಲವೂ ಸರಿ ಇದ್ದರೆ ಸಿನಿಮಾಗಳ ಚಿತ್ರೀಕರಣ ಈಗಾಗಲೇ ಪ್ರಾರಂಭವಾಗಬೇಕಿತ್ತು ಆದರೆ ವಿಧಿಯ ಮುಂದೆ ಸೋತು ಬಿಟ್ಟಿತ್ತು ಇನ್ನು ಪುನೀತ್ ಅವರು ತಮ್ಮ ಸಿನಿಮಾ ಕುರಿತಾಗ್ಲಿ ಅಥವಾ ಬೇರೆ ಯಾವುದೇ ಹಣಕಾಸಿನ ವ್ಯವಹಾರವಾಗ್ಲಿ ಅವರು ತಮ್ಮ ಡೈರಿಯಲ್ಲಿ ಎಲ್ಲವನ್ನ ಕೂಡ ಬರೆದಿಡ್ತಾ ಇದ್ರು ಹೌದು ಅದೇ ರೀತಿಯಾಗಿ ಕನ್ನಡದ ಖ್ಯಾತ ನಿರ್ಮಾಪಕರೊಬ್ಬರ ಬಳಿ ಸಿನಿಮಾಗೆ ಮುಂಗಡವಾಗಿ ಎರಡೂವರೆ ಕೋಟಿ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ರು ಅದನ್ನು ಸಹ ತಮ್ಮ ಡೈರಿಯಲ್ಲಿ ಬರೆದಿಟ್ಟಿದ್ರು ಹೌದು ಆದರೆ ಪುನೀತ್ ಅವರು ಅಗಲಿದ ಬಳಿಕ ಆ ದೊಡ್ಡ ನಿರ್ಮಾಪಕರು ಕೂಡ ಆ ಹಣವನ್ನು ಕೇಳಲು ಹೋಗದೆ ದೊಡ್ಡತನ ತೋರಿದರು ಇತ್ತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇದೀಗ ಪುನೀತ್ ಅವರ ಡೈರಿಯನ್ನು ಪರಿಶೀಲನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರು ಹಣ ಪಡೆದಿರುವ ವಿಚಾರ ತಿಳಿದಿದ್ದು ತಕ್ಷಣ ಆ ನಿರ್ಮಾಪಕರಿಗೆ ಫೋನ್ ಮಾಡಿದ್ದಾರೆ ಅವರು ತಕ್ಷಣ ಆ ನಿರ್ಮಾಪಕರಿಗೆ ಕರೆ ಮಾಡಿ ನಮಸ್ತೆ ನಾನು ಅಶ್ವಿನಿ ನಿಮ್ಮ ಬಳಿ ಎರಡೂವರೆ ಕೋಟಿ ಹಣ ಪಡೆದಿರುವ ಬಗ್ಗೆ ಅವರು ಡೈರಿಯಲ್ಲಿ ಬರೆದಿಟ್ಟಿದ್ದಾರೆ ನೀವು ನಾಳೆ ಮನೆಗೆ ಬಂದು ದಯವಿಟ್ಟು ಅದನ್ನು ಪಡೆದುಕೊಳ್ಳಿ ಎಂದು ಕೇಳಿಕೊಂಡಿದ್ದು ನಿಜಕ್ಕೂ ಅಶ್ವಿನಿಯವರ ಈ ಗುಣವನ್ನು ಮೆಚ್ಚಲೇಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು